ಹೌದ್ರಿ, ನನಗೆ ಅವ್ರು ಏನು ಬೇಕಾದ್ರೂ ಹೋಲಿಕೆ ಮಾಡಿಲ್ಲ, ನನಗೆ ಹೆಮ್ಮೆ ಇದೆ. ಊರಿಗೌಡ, ದೊಡ್ಡನಂಜೇಗೌಡ ಮೈಸೂರು ಸಂಸ್ಥಾನಕ್ಕೆ ನಿಷ್ಠರಾಗಿದ್ದರು ಅನ್ನೋದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಮೈಸೂರು ಸಂಸ್ಥಾನಕ್ಕೆ ನಿಷ್ಠರಾಗಿದ್ರು ಅನ್ನೋದು ಹೆಮ್ಮೆಯ ಸಂಗತಿನೇ. ಆಧಾರ್ ಕಾರ್ಡ್ ಅನ್ನು ಸೃಷ್ಟಿ ಮಾಡಿ ಸಮಾಜಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದಾರೆ. ಹಾಗಾದ್ರೆ ನಿಮ್ಮ ಮೊದಲೇ ಸ್ವಾಮೀಜಿ ಅವರು ಕ್ಷಮೆಯಾಚನೆ ಮಾಡಬೇಕು. ನಾನೆಲ್ಲ ನೋಡಿ, ಸ್ವಾಮೀಜಿ ಅವರಿಗೆ ಅಗೌರವ ಆಗಿರೋ ರೀತಿಯಲ್ಲಿ ನಡ್ಕೊಂಡಿರೋದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಅವರು ಕ್ಷಮೆಯಾಚನೆ ಮಾಡಬೇಕು. ಇವರು ಏನು ಹೇಳ್ತಿದ್ರು, ಇವತ್ತೇನು ಸಮಾಜದಲ್ಲಿ ಏನು ಭಾವನೆ ಇದೆ, ಟಿಪ್ಪು ಸುಲ್ತಾನ್ ಸ್ವತಂತ್ರ ಹೋರಾಟಗಾರ, ವಾಸ್ತವಿಕವಾಗಿ ಅಲ್ಲ. ನಾವಿಲ್ಲಿ ಚಿತ್ರಿಸಬೇಕಾದ ಸಂಗತಿ ಏನಿತ್ತು, ಮೈಸೂರು ಸಂಸ್ಥಾನಕ್ಕೆ ಮೋಸ ಮಾಡಿದ್ರು ಚಿತ್ರಿಸಬೇಕಾಗಿತ್ತು. ಎಲ್ಲಿ ಚಿತ್ರಿಸಿದ್ದೇವೆ? ನಾವು ಹೇಳಿದ್ವಿ, ವ್ಯಾಪಾರದ ನೆಪದಲ್ಲಿ ಬಂದಂಥ ಬ್ರಿಟಿಷರು ದೇಶವನ್ನು ಕಬಳಿಸಿದರು ಅಂತ ನಾವು ಹೇಳಿದ್ದೀವಿ, ಸತ್ಯವನ್ನು ಹೇಳ್ಕೊಟ್ಟಿದ್ದೀವಿ. ಹಾಗೆಯೇ ಕೂಲಿಯಾಗಿ ಬಂದವನು ಮೋಸದಿಂದ ಮೈಸೂರು ಸಂಸ್ಥಾನವನ್ನೇ ಕಬಳಿಸಿದ ಅಂತ ಎಲ್ಲಿ ಹೇಳಿದ್ದೀವಿ ನಾವು? ಯಾಕೆ ಅದನ್ನು ಹೇಳಿಲ್ಲ ಇತಿಹಾಸವನ್ನು? ಹೌದೋ ಇಲ್ವೋ? ಈಗ ನಿಮಗೆ ಕೇಳೋದು, ಹೈದರಾಲಿ ಯಾರು? ಹೈದರಾಲಿ ಮೈಸೂರು ಅರಸರಿಗೆ ಒಬ್ಬ ಕೂಲಿ ಸೈನಿಕನಾಗಿ ಬಂದವನು. ಕೂಲಿ ಸೈನಿಕನಾಗಿ ಬಂದವನು ಸಾಮ್ರಾಜ್ಯಕ್ಕೆ ನಿಷ್ಠರಾದವ್ರನ್ನೆಲ್ಲರನ್ನು ಮೋಸದಿಂದ ಕೊಂದು ಮಹಾರಾಣಿ ಲಕ್ಷ್ಮಮ್ಮಣ್ಣಿಯನ್ನು ಸೆರೆಮನೆಯಲ್ಲಿಟ್ಟು ಮೋಸದಿಂದ ಕಬಳಿಸಿದ ನಿಜ, ಹೌದೋ ಅಲ್ವೋ? ಶ್ರೀರಂಗಪಟ್ಟಣದಲ್ಲಿ ಯಾರು ದಸರಾ ಉತ್ಸವವನ್ನು ನಡೆದಂತೆ ತಡೆದವ್ರು ಯಾರು? ಹೇಳಬೇಕಲ್ಲ ಸತ್ಯನಾ? ನೋಡಿ, ಯಾವಾಗಲೂ ಡೆಮಾಕ್ರಸಿ ಡಿಬೇಟಿಗೆ ಅವಕಾಶ ಮಾಡಿಕೊಡುತ್ತೆ. ಆ ಚರ್ಚೆ ಒಂದು ನಿಮಿಷ ಈ ಚರ್ಚೆಯ ನಂತರ ಸತ್ಯ ಹೊರಗೆ ಬರಬೇಕು. ಇಷ್ಟು ವರ್ಷ ಡಿಬೇಟೇ ಆಗ್ತಿರಲಿಲ್ಲ, ಡಿಬೇಟ್ ಆಗಲಿ. ಕಾಲ್ಪನಿಕ ಪಾತ್ರ ಅಂತ ಅಂದವರಿಗೆ, ಈ ಥರದ್ದು ಇರಲೇ ಇಲ್ಲ, ಬಿಜೆಪಿಯವರು ಸೃಷ್ಟಿ ಮಾಡಿದವರು ಅನ್ನೋರಿಗೆ, ಸುವರ್ಣ ಮಂಡ್ಯ ಪುಸ್ತಕ 94ರಲ್ಲಿ ಬಿಡುಗಡೆಗೊಂಡಂಥ ಸುವರ್ಣ ಮಂಡ್ಯ ಪುಸ್ತಕ, 2ನೇ ಬಾರಿ 2006ರಲ್ಲಿ ಬಿಡುಗಡೆಗೊಂಡಂಥ ಸುವರ್ಣ ಮಂಡ್ಯ ಪುಸ್ತಕ ಇದು ಕಾಲ್ಪನಿಕ ಅಲ್ಲ, ಐತಿಹಾಸಿಕ ಪಾತ್ರಗಳು ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಖಂಡಿತ ದಾಖಲೆಯನ್ನು ತಗೊಂಡು ಹೋಗ್ತೇವೆ, ದಾಖಲೆಗಳನ್ನು ಸಂಗ್ರಹಿಸೋ ಕೆಲಸನೂ ಮಾಡ್ತಾ ಇದ್ದೀವಿ. ಸ್ವಾಮೀಜಿಯವ್ರ ಜೊತೆಯಲ್ಲಿ ಮಾತನಾಡಿ ವಾಸ್ತವಿಕತೆಯನ್ನು ಮನವರಿಕೆ ಮಾಡಿಕೊಡೋ ಪ್ರಯತ್ನ ನಾವು ಮಾಡ್ತೀವಿ. ಸ್ವಾಮೀಜಿಯವ್ರ ಬಗ್ಗೆ ನಮಗೆ ಶ್ರದ್ಧೆ ಗೌರವ ಇದೆ. ಟಿಪ್ಪು ಸುಲ್ತಾನ್ನ ಚರ್ಚೆ ಡೆಮಾಕ್ರಸಿಯ ಒಂದು ಬ್ಯೂಟಿ, ಡಿಬೇಟ್ ನಡೆಯೋದು ಡೆಮಾಕ್ರಸಿಯ ಒಂದು ಬ್ಯೂಟಿ. ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಸಿನಿಮಾ ನಂಗೆ ಸಂಬಂಧಪಟ್ಟಿದ್ದಲ್ಲ. ಹೌದ್ರಿ, ನನಗೆ ಅವ್ರು ಏನು ಬೇಕಾದ್ರೂ ಹೋಲಿಕೆ ಮಾಡಲಿಲ್ಲ, ನನಗೆ ಹೆಮ್ಮೆ ಇದೆ. ಊರಿಗೌಡ, ದೊಡ್ಡನಂಜೇಗೌಡ ಮೈಸೂರು ಸಂಸ್ಥಾನಕ್ಕೆ ನಿಷ್ಠರಾಗಿದ್ದರು ಅನ್ನೋದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಮೈಸೂರು ಸಂಸ್ಥಾನಕ್ಕೆ ನಿಷ್ಠರಾಗಿದ್ರು ಅನ್ನೋದು ಹೆಮ್ಮೆಯ ಸಂಗತಿನೇ. ಆಧಾರ್ ಕಾರ್ಡ್ ಅನ್ನು ಸೃಷ್ಟಿ ಮಾಡಿ ಸಮಾಜಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದಾರೆ. ಹಾಗಾದ್ರೆ ನಿಮ್ಮ ಮೊದಲೇ ಸ್ವಾಮೀಜಿ ಅವರು ಕ್ಷಮೆಯಾಚನೆ ಮಾಡಬೇಕು. ನಾನೆಲ್ಲ ನೋಡಿ, ಸ್ವಾಮೀಜಿ ಅವರಿಗೆ ಅಗೌರವ ಆಗಿರೋ ರೀತಿಯಲ್ಲಿ ನಡ್ಕೊಂಡಿರೋದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಅವರು ಕ್ಷಮೆಯಾಚನೆ ಮಾಡಬೇಕು. ಇವರು ಏನು ಹೇಳ್ತಿದ್ರು, ಇವತ್ತೇನು ಸಮಾಜದಲ್ಲಿ ಏನು ಭಾವನೆ ಇದೆ, ಟಿಪ್ಪು ಸುಲ್ತಾನ್ ಸ್ವತಂತ್ರ ಹೋರಾಟಗಾರ, ವಾಸ್ತವಿಕವಾಗಿ ಅಲ್ಲ. ನಾವಿಲ್ಲಿ ಚಿತ್ರಿಸಬೇಕಾದ ಸಂಗತಿ ಏನಿತ್ತು, ಮೈಸೂರು ಸಂಸ್ಥಾನಕ್ಕೆ ಮೋಸ ಮಾಡಿದ್ರು ಚಿತ್ರಿಸಬೇಕಾಗಿತ್ತು. ಎಲ್ಲಿ ಚಿತ್ರಿಸಿದ್ದೇವೆ? ನಾವು ಹೇಳಿದ್ವಿ, ವ್ಯಾಪಾರದ ನೆಪದಲ್ಲಿ ಬಂದಂಥ ಬ್ರಿಟಿಷರು ದೇಶವನ್ನು ಕಬಳಿಸಿದರು ಅಂತ ನಾವು ಹೇಳಿದ್ದೀವಿ, ಸತ್ಯವನ್ನು ಹೇಳ್ಕೊಟ್ಟಿದ್ದೀವಿ. ಹಾಗೆಯೇ ಕೂಲಿಯಾಗಿ ಬಂದವನು ಮೋಸದಿಂದ ಮೈಸೂರು ಸಂಸ್ಥಾನವನ್ನೇ ಕಬಳಿಸ ಎಲ್ಲಿ ಹೇಳಿದ್ದೀವಿ ನಾವು? ಯಾಕೆ ಅದನ್ನು ಹೇಳಿಲ್ಲ ಇತಿಹಾಸವನ್ನು? ಹೌದೋ ಇಲ್ವೋ? ನಿಮಗೆ ಕೇಳೋದು, ಹೈದರಾಲಿ ಯಾರು? ಹೈದರಾಲಿ ಮೈಸೂರು ಅರಸರಿಗೆ ಒಬ್ಬ ಕೂಲಿ ಸೈನಿಕನಾಗಿ ಬಂದವನು. ಕೂಲಿ ಸೈನಿಕನಾಗಿ ಬಂದವನು ಸಾಮ್ರಾಜ್ಯಕ್ಕೆ ನಿಷ್ಠರಾದವ್ರನ್ನೆಲ್ಲರನ್ನು ಮೋಸದಿಂದ ಕೊಂದು ಮಹಾರಾಣಿ ಲಕ್ಷ್ಮಮ್ಮಣ್ಣಿಯನ್ನು ಸೆರೆಮನೆಯಲ್ಲಿಟ್ಟು ಮೋಸದಿಂದ ಕಬಳಿಸಿದ ನಿಜ, ಹೌದೋ ಅಲ್ವೋ? ಶ್ರೀರಂಗಪಟ್ಟಣದಲ್ಲಿ ಯಾರು ದಸರಾ ಉತ್ಸವವನ್ನು ನಡೆದಂತೆ ತಡೆದವ್ರು ಯಾರು? ಹೇಳಬೇಕಲ್ಲ ಸರ್.